ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ನೆರೆ ಸಂತ್ರಸ್ತರ ಹಾನಿ ವಿಚಾರದಲ್ಲಿ ಕಾಳಜಿ ಕೇಂದ್ರದಲ್ಲಿ ಉಳಿದವರಿಗೆ 10,000 ರೂಪಾಯಿ ನೀಡಲು ಆದೇಶ ನೀಡಿದ್ದಾರೆ. ಆದರೆ ಅಧಿಕಾರಿಗಳು ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಬರೀ 3,800 ರೂಪಾಯಿಗಳ ಚೆಕ್ಗಳನ್ನು ಸಿದ್ದಪಡಿಸಿಕೊಂಡು ನೀಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಸಿಎಂ ಆದೇಶಕ್ಕೂ ಅಧಿಕಾರಿಗಳು ಮನ್ನಣೆ ನೀಡುತ್ತಿಲ್ಲ ಎಂದು ಎಂಎಲ್ಸಿ ಐವನ್ ಡಿಸೋಜಾ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಸಿಎಂ ಅವರು ಪೂರ್ಣ ಹಾನಿಯಾದ ಮನೆಗಳಿಗೆ 5 ಲಕ್ಷ ರೂಪಾಯಿ ನೀಡುವಂತೆ ಆದೇಶ ನೀಡಿದ್ದಾರೆ. ಮತ್ತೊಂದೆಡೆ ಸಂಸದರಾದ ಶೋಭಾ ಕರಂದ್ಲಾಜೆ ಅವರು ಮೊದಲ ಹಂತದಲ್ಲಿ ಪರಿಹಾರವಾಗಿ 92,100 ರೂಪಾಯಿಗಳನ್ನು ನೀಡುವ ಕುರಿತು ಹೇಳಿಕೆ ನೀಡುವ ಮೂಲಕ ಪರಿಹಾರ ಮೊತ್ತದ ಕುರಿತು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನಿಂದ ಸಿಎಂ ಅವರಿಗೆ ಕೊಡಗು ಮಾದರಿ ಪ್ಯಾಕೇಜ್ ನೀಡುವಂತೆ ಆಗ್ರಹ ಮಾಡಿದ್ದೇವೆ. ಆದರೆ ಸಿಎಂ ಅವರು ಇಡೀ ರಾಜ್ಯಕ್ಕೆ ಹೊಸ ಪ್ಯಾಕೇಜ್ ಅನ್ನು ನೀಡುವ ಭರವಸೆ ನೀಡಿದ್ದಾರೆ ಅಂತ ತಿಳಿಸಿದರು. ಈ ನೆರೆಯನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಣೆ ಮಾಡಬೇಕು, ಇದರ ಜೊತೆಗೆ ಕೊಡಗು ಮಾದರಿಯ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಪತ್ರಿಕೆಯಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ಮನೆ ಕಳ್ಕೊಂಡವರಿಗೆ 92,100 ರೂಪಾಯಿ ಚೆಕ್ ಇಂದಿನಿಂದಲೇ ವಿತರಣೆ ಅಂತ ಹೇಳಿದ್ದಾರೆ. ಚೀಫ್ ಮಿನಿಸ್ಟರ್ಸ್ ಆರ್ಡರ್ ಈಸ್ ಐ ಗಿವ್ 5 lakhs ದೋಸ್ ಆರ್ ಲೂಸಿಂಗ್ ದಿ ಎಂಟರ್ ಮನೆ ಕಳ್ಕೊಂಡವರಿಗೆ ಕೊಡ್ತೇವೆ ಅಂತ. 92,100 NDRF ನಾರಂ. ಈ NDRF ನಾರಮನ್ನು ಇವರು ಫಾಲೋ ಮಾಡಲಿಕ್ಕೆ ಹೋದರೆ ಮತ್ತೆ ಅವರ ಎಷ್ಟು ವರ್ಷ ಹೋದರೂ ಅವ್ರಿಗೆ ದುಡ್ಡು ಮತ್ತೆ ಕೊಡೋದಿಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್. ನಾವು ಆಡಳಿತದಲ್ಲಿದ್ದಾಗ ಹಿಂದಿನ ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಅವರು ಈ ಆರ್ಡರ್ಸ್ಗಳನ್ನ ಬದಲಾವಣೆ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆಗಳು ಸಂಪೂರ್ಣ ನಾಶ ಆದರೆ ಅವರಿಗೆ NDRF ನಾರ್ಮ್ಸನ್ನು ಬಿಟ್ಟು TWDಯ ಎಸ್ಟಿಮೇಟನ್ನು ಮಾಡಿಸಿ ಅದರ ಎಸ್ಟಿಮೇಟನ್ನು ಎಷ್ಟು ಬರ್ತದೋ ಅಷ್ಟು ಕೊಡಬೇಕು ಅಂತೇಳುವ ಸರ್ಕ್ಯುಲರ್ ಈಗಲೂ ಊರ್ಜಿತದಲ್ಲಿದೆ. ನಾವು ಕೇಳಿದ್ದು ನೀವು ಕೊಡಗುನಲ್ಲಿ ಕೊಟ್ಟಂಥ ಪರಿಹಾರದ ಪ್ಯಾಕೇಜ್ ಪ್ರಕಾರ ಕೊಡಬೇಕು. ಮನೆ ಕಳ್ಕೊಂಡವರಿಗೆ 2 bedroom ಮನೆ ಕಟ್ಟಿ ಕೊಡಬೇಕು. ಅವರಿಗೆ 9,00,000 ರೂಪಾಯಿ ಕೊಡಬೇಕು ಮನೆ ಸಂಪೂರ್ಣ ಕಳ್ಕೊಂಡವರಿಗೆ.